मांगुरात कोरोनाचे 4 नवे रुग्ण. ग्रामपंचायत यंत्रणा पुन्हा सतर्क. दिनांक 22 पर्यंत सर्व व्यवहार बंद. मांगुर तालुका निप्पाणी येथील एका 47 वर्षीय महिलेचा मंगळवारी दिनांक 7 रोजी कोरोनाने मृत्यू झाल्याने मांगुरकर भीतीच्या छायेत होते. त्या महिलेच्या पहिल्या टप्प्यात संपर्कात आलेल्या 7 जणांची कोरोना चाचणी करण्यासाठी त्यांचे स्वॅब तपासणीसाठी पाठविण्यात आले होते. त्यामधील 4 जणांचा कोरोना अहवाल गुरुवारी दिनांक 16 रोजी पॉझिटिव्ह आल्याने निप्पाणी तालुक्यात खळबळ माजली आहे. त्या सर्वांना बेळगावच्या शासकीय दवाखान्यात हलवले आहे. तालुका प्रशासनानेही योग्य खबरदारी घेतली आहे. ग्रामपंचायतीने दिनांक 22 पर्यंत सर्व व्यवहार बंद ठेवून कडक लॉकडाऊन जाहीर केला आहे. तहसीलदार प्रकाश गायकवाड, सर्कल वैद्यकीय अधिकारी व पोलीस प्रशासन यांनी मांगुरला भेट देऊन त्या भागाची पाहणी केली. संबंधितांनी योग्य खबरदारी घ्यावी असे सांगितले. त्या महिलेच्या मृत्यूनंतर मांगुर येथील जाधव गल्लीचा परिसर ग्रामपंचायत प्रशासनाने सीलबंद केला होता. सतर्कता आणि खबरदारीसाठी बुधवार तारीख 8 पासून ते शनिवारी तारीख 11 अखेर मांगुर गाव पूर्णपणे बंद ठेवण्यात आले होते. 2 दिवस गावातील व्यवहार शिथिल केले असतानाच गुरुवारी सदर महिलेच्या संपर्कात फर्स्ट स्टेजमध्ये आलेल्या 7 जणांपैकी 14 नातेवाईकांचा अहवाल पॉझिटिव्ह आला आहे. 79, 66 व 25 वर्षीय 3 महिला तर 27 वर्षांचा एका युवकाचा समावेश आहे. ಕೊರೋನಾ ಪಾಸಿಟಿವ್ ಬಂದಿರೋದರಿಂದ ಅವರಿಗೆ ಸದ್ಯ ಹತ್ತಿರದ ಬೀಮ್ಸ್ ಬೆಳಗಾವಿಯಲ್ಲಿ ಶಿಫ್ಟ್ ಮಾಡಲಾಗಿದೆ. ಮತ್ತೆ ಆ 4 ಜನರದ ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ಯಾರು ಅಂತ ಲಿಸ್ಟ್ ಮಾಡಿ ಅವರಿಗೂ ಸ್ಯಾಂಪಲ್ ಟೆಸ್ಟಿಗೆ ಕಳಿಸುತ್ತೇವೆ. ಇದರ ಸಲುವಾಗಿ ಎಲ್ಲ ಜನತೆಗೆ ಹೇಳುವುದೆಂದರೆ ಕಂಪಲ್ಸರಿ ಎಲ್ಲರೂ ಮಾಸ್ಕ್ ಅನ್ನು ಉಪಯೋಗಿಸಿ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿ ವೈಯಕ್ತಿಕ ಸ್ವಚ್ಛತೆ ಮತ್ತು ಕೈಗಳ ಸ್ವಚ್ಛತೆಯನ್ನು ಕಾಪಾಡಿದಂತ ಹೇಳಿಕೊಂಡು ಮನವಿ ಮಾಡುತ್ತೇನೆ. ನಮಸ್ಕಾರ. ಇವತ್ತು ಮಂಗಳೂರಿನಲ್ಲಿ 4 ಪೇಷಂಟ್ ಪಾಸಿಟಿವ್ ತಿಳಿದು ಬಂದಿದ್ದ ಮೇಲೆ 108 ಆಮೇಲೆ PSC ಡಾಕ್ಟರ್ ನಿಮ್ಮ ಜೊತೆಗೆ ಚರ್ಚೆ ಮಾಡಿ ಯಾರು ಇದಾಗಿದೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರಿಂದ ಈಗ 108 ಬೀಮ್ಸ್ಗೆ ಬೆಳಗಾವಿಗೆ ಶಿಫ್ಟ್ ಮಾಡಲಾಗಿದೆ. ಮತ್ತು ಅವ್ರ ಜೊತೆಗೆ ಯಾರ್ಯಾರೋ ಬಂದಿರು ಅವ್ರ ಜೊತೆ ಯಾರೋ ಕಾಂಟ್ಯಾಕ್ಟ್ ಬಂದಿದ್ರು ಅವ್ರಿಗೆ ಏನು ಮಾಡಿದ್ರು ನಾಳಿಂದ ಸ್ಕೂಲ್ ವಾಟರ್ ಸ್ಕೂಲ್ನಲ್ಲಿ ಅವರಿಗೆ ಇದು ಮಾಡ್ತಾರೆ ಹೋಮ್ ಕೌಂಟರ್ ಏನು ಮಾಡ್ತಾರೆ ಅಲ್ಲಿ ಅವ್ರು ಮಾಡಿಕೊಂಡು ಅವ್ರು ಉಳಿದಿದವ್ರದ್ದು 8 ಜನ ಇದ್ದಾರೆ ಅವರು ನಾಳೆ ಬೆನಾಡಿಗೆ ಹೋಗಿ ಅಲ್ಲಿ ಸ್ಯಾಂಪ್ ಟೆಸ್ಟ್ ಮಾಡೋದು ವ್ಯವಸ್ಥೆ ಮಾಡಿದೆ. ಅಷ್ಟು ಕೂಡ ಈಗ ಏನು ಅವರು ಹೋಮ್ ಇದೆ ಮನೆಯಿಂದ 50 ಮೀಟರ್ಗಳಲ್ಲಿ ಕಂಟೈನ್ಮೆಂಟ್ ಝೋನು ಹತ್ರ ಬಿಟ್ಟು 200 ಮೀಟರ್ಗಳಲ್ಲಿ ಬಫರ್ ಝೋನು ಹೀಗಾಗಿ ಆ ಏರಿಯಾ ಸೀಲ್ ಮಾಡಲಾಗಿದೆ. ಅದಕ್ಕೋಸ್ಕರ ನಮ್ಮ ಪಂಚಾಯತ್ ಸ್ಟಾಫ್ ಇದೆ ಆಮೇಲೆ ಪೊಲೀಸ್ ಸ್ಟಾಫ್ ಇದೆ ಆಮೇಲೆ ಜಸ್ಟ್ ಹಿರಿಯ ನಾಗರಿಕ ಇದ್ದಾರೋ ಆಮೇಲೆ ಪಂಚಾಯತ್ ಓಲ್ಡ್ ಮೆಂಬರ್ ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ. ಅದರಿಂದ ಏನೋ ಭವಿಷ್ಯದಲ್ಲಿ ಈ ಸೋಂಕು ಹರಡಬಾರ್ದಂತ ನಾವು ಎಲ್ಲ ತರಹದ ಇದ ಕಾರ್ಯವನ್ನು ಪಡ್ತಾ ಇದ್ದೇವೆ. ಆಮೇಲೆ ಮತ್ತೆ ಏನು ತೊಂದರೆ ಆದ್ರೂ ಮೇಲಾಧಿಕಾರಿ ತಿಳಿಸಿ ಏನಾಗ್ತದೆ ಮಾಡಿಬಿಡ್ತೀವಿ. ನಾವು 4 ಕೊರೋನಾ ಪಾಸಿಟಿವ್ ರುಗ್ಣ ಆಡವಣ ಆಲೇ ಸದರ ರುಗ್ಣಾ ಸ್ಥಾನಿಕ ಪ್ರಶಾಸನ ಬರೋಬರ ಗ್ರಾಮ ಪಂಚಾಯತ್ ಪ್ರಶಾಸಕ ಸುಜರ್ ಸರ್ ಸಿಡಿಲ್ ಸಾಹೇಬ್ ಗ್ರಾಮ ಪಂಚಾಯತಿ ಸದಸ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸರ್ವ ಅಧಿಕಾರಿ ಗ್ರಾಮ ಪಂಚಾಯತ್ ಕರ್ಮಚಾರಿ ತ್ಯಾಚಬರೋಬರ ಪೊಲೀಸ್ ಪ್ರಶಾಸನ ಯಾ ಸರ್ವಾನೇ ಮಿಳೂನ್ ಯಾ ಲೋಕಾನಾ ಬೆಳಗಾವಿ ಯಾ ಠಿಕಾಣಿ ಪುಡಿಲ ಉಪಚಾರಸಾಠಿ ಪಾಠವಲೇಲ ಆಹೆ. ನಾಗರಿಕಾಂನಿ ಖರ ಮ್ಹಣಜೆ ಆತಾ ಸುರಕ್ಷಿತ ರಹಣ್ಯಾಸಾಠಿ ಪ್ರಶಾಸನಾಲಾ ಸಹಕಾರ್ಯ ಕರಣೆ ಗರಜೆಚ ಆಹೆ. ಕಾರಣ ಕಿ ಆತಾ ಅತಿಶಯ ಮೋಠ್ಯಾ ಪ್ರಮಾಣ ಫೈಲಾವ್ ಹೋಣ್ಯಾಚಿ ಶಕ್ಯತಾ ನಕಾರತಾ ಯೇತ್ ನಾಹಿ. ತ್ಯಾಮುಳೆ ಸರ್ವಾನೇ ಇಥೂನ್ ಪುಡಿಲ 8 ದಿವಸ ಘರೀಚ ರಹಾಯಚ ಆಹೆ ಆಣಿ ಸ್ಯಾನಿಟೈಝರ್ಚಾ ವಾಪರ್ ಕರಾಯಚ ಆಹೆ. ತ್ಯಾಚಬರೋಬರ ಮಾಸ್ಕ್ಚಾ ವಾಪರ್ ಕರಾಯಚ ಆಹೆ. ಅತ್ಯಾವಶ್ಯಕ ಗರಜ ಅಸೆಲ್ ತರಚ ಘರಾತೂನ್ ಬಾಹೆರ್ ಪಡಾಯಚ ಆಹೆ. ಇತರತ್ರ ಕುಣಿಹಿ ಘರಾಚ್ಯಾ ಬಾಹೆರ್ ಪಡಣ್ಯಾಚಿ ನಾಹಿ. ತ್ಯಾಚಬರೋಬರ ಕಂಟೈನ್ಮೆಂಟ್ ಝೋನ್ ವ ಸೀಲ್ಡೌನ್ ಕೆಲೆಲಾ ಏರಿಯಾ सर्व एरियामधील लोकांनी घरीच थांबायचं आहे व इतरही गावातील सर्व लोकांनी घरी थांबायचं आहे. त्याचबरोबर दूध संघ डेअरी बेकरी व इतर सर्व औद्योगिक क्षेत्रातील सर्व दुकाने टोटली 100% बंद राहणार आहेत. त्यामुळे सर्वांनी प्रशासनाला सहकार्य करायचं आहे व घाबरून न जाता आपोआप विश्वास ठेवू नये व एकमेकाला सहकार्य करावे ही आपल्या सर्व प्रशासन व ग्रामपंचायत प्रशासन यांच्याकडून आपल्याला या ठिकाणी विनंती करण्यात येत आहे.